ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ದುಂಬಿಸಿರಿ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ಆಗಲ್ಕಾಯಿ ರೆಸಿಪಿ ಮಾಡಿ ತೋರಿಸ್ತೇನೆ. ನೋಡಿ, ಈಗ ನನ್ನ ಅತ್ತೆ ಇದನ್ನು ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಾರೆ. ನೋಡಿ, ಅದರ ಬೀಜ ಒಂಥರ ರೆಡ್ಡಿಶ್, ಅಂದರೆ ರೆಡ್ ಕವರ್ನೊಳಗೆ ಅದು ಸುತ್ತಿಕೊಂಡಿರ್ತದೆ. ನೋಡಿ, ಈ ರೀತಿ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ. ತುಂಬ ಟೇಸ್ಟಿ ಇರ್ತದೆ, ಊಟ ಮಾಡಲಿಕ್ಕೆ ಅಂತೂ ತುಂಬ ಟೇಸ್ಟಿ. ಸ್ವಲ್ಪ ತೆಕೊಂಡ್ರೆ ಸಾಕು, ಒಂದೇ ಸ್ಪೂನ್. ಇದಕ್ಕೆ ಸ್ವಲ್ಪ ಬೆಲ್ಲ ಬೀಳಲೇಬೇಕು, ಇಲ್ಲದಿದ್ರೆ ಒಂಥರ ಟೇಸ್ಟ್ ಇಲ್ಲ. ಕಹಿ ಅಲ್ವಾ, ನಾಲಗೆಗಷ್ಟು ಟೇಸ್ಟ್ ಆಗುದಿಲ್ಲ. ಇದಿಷ್ಟು ಕಟ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಇಡಬೇಕು. ಅಂದರೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಹೀಗೆ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಟ್ಟರೆ ಅಂತೇಳಿದರೆ ಸ್ವಲ್ಪ ಕಹಿ ಅಂಶ ನೀರಲ್ಲಿ ಹೋಗ್ತದೆ ಅಂತೇಳಿ. ಅನಂತರ ಇದನ್ನು ಸ್ವಲ್ಪ ಗಶಿ ಮಾಡಬೇಕಲ್ವಾ. ಸ್ವಲ್ಪ ಏನಾದರೂ ಮನೆಯಲ್ಲಿ ಚಕ್ಕೆ, ಲವಂಗ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಮೆಣಸು, ಈ ರೀತಿ ಒಂದೊಂದನ್ನೇ ಹಾಕಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಆ್ಯಡ್ ಮಾಡಲಿಕ್ಕಿಲ್ಲ, ಬರೇ ಇದು ಮೆಣಸು ಮಾತ್ರ. ತೆಂಗಿನಕಾಯಿ ಹಾಕಿದರೆ ಅದೊಂಥರ ಟೇಸ್ಟ್ ಇರೋದಿಲ್ಲ, ಸೊ ತೆಂಗಿನಕಾಯಿ ಬೇಡ ಇದಕ್ಕೆ. ನೋಡಿದ ಇಷ್ಟೆಲ್ಲವನ್ನು ಗ್ರೈಂಡ್ ಮಾಡಿದ ನಂತರ ನೋಡಿ, ಈ ರೀತಿ ಚಂದ ಸ್ವಲ್ಪ ಗ್ರೈಂಡ್ ಆಗಿ ಇರಬೇಕು. ತುಂಬಾ ಟೇಸ್ಟಿ ಆಗ್ತದೆ, ಒಮ್ಮೆ ನೀವು ಮನೇಲಿ ನೋಡಿ, ತುಂಬ ಟೇಸ್ಟ್ ಆಗಿರ್ತದೆ. ಫ್ರೆಂಡ್ಸ್, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಇದೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟು, ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ, ಆನಿಯನ್, ಗ್ರೀನ್ ಚಿಲ್ಲಿ ಈ ರೀತಿ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಅದಕ್ಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯ್ತದಲ್ವಾ. ಅದನ್ನು ಹಾಕಿ ಒಂದು 5 ನಿಮಿಷ ಅದೇ ರೀತಿ ಮಗುಚುತ್ತಾ ಇದ್ದರೆ ಸ್ವಲ್ಪ ಬೇಗ ಬೇಯ್ತದೆ ಅಂತೇಳಿ. ನೆಕ್ಸ್ಟ್ ಇದಕ್ಕೆ ಮೊದಲೇ ನಾವು ಉಪ್ಪೆಲ್ಲ ಹಾಕಿ ಇದು ಅದರ ಕಹಿ ಹೋಗಲಿ ಅಂತೇಳಿ ಆಗಲಕಾಯಿಗೆ ಇಟ್ಟಿದ್ವಲ್ಲ, ಸೊ ಇದರ ಉಪ್ಪೆಲ್ಲ ಹಾಕಿ ಇಟ್ಟಿದ್ವಲ್ಲ, ಅದನ್ನೇ ಸ್ವಲ್ಪ ನೀರಲ್ಲಿ ತೊಳೆದು ಎರಡು ಸಲ ತೊಳೆದ್ರೆ ಕಹಿ ಹೋಗ್ತದೆ ಅಂತೇಳಿ ತೊಳಿಬೇಕು. ಅನಂತರ ಇದಕ್ಕೆ ಹಾಕಬೇಕು. ಒಂದು 5 ನಿಮಿಷ ಅಥವಾ 10 ನಿಮಿಷ ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ನೀರು ಕೂಡ, ಒಂದು 2 ಗ್ಲಾಸ್ ನೀರು ಹಾಕಿದರೆ ಸಾಕು. ಮತ್ತೆ ಸ್ವಲ್ಪ ಉಪ್ಪು, ನೆಕ್ಸ್ಟ್ ಒಂದು ಈರಿ ಇಷ್ಟು ಬೆಲ್ಲ. ನಾನೊಂದು 2-4 ಪೀಸ್ ಬೆಲ್ಲ ತಗೊಂಡಿದ್ದೇನೆ, ಅದು ಸ್ವಲ್ಪ ಚೆನ್ನಾಗಿ ಗುದ್ದಿ ನೆಕ್ಸ್ಟ್ ಹಾಕಬೇಕು. ಬೆಲ್ಲ ಹಾಕಿದ ಕೂಡಲೇ ನೋಡಿ ಈ ರೀತಿ ಕಲರ್ ಬರ್ತದೆ, ಒಂಥರ ಕಲರ್ ಡಿಫ್ರೆಂಟ್ ಆಗಿ ಈ ರೀತಿ ಬರ್ತದೆ. ನೆಕ್ಸ್ಟ್ ನಾವು ಮೊದಲೇ ಇದು ಮಸಾಲೆ ರೆಡಿ ಮಾಡಿದ್ದಲ್ವಾ, ಅದನ್ನು ಹಾಕಬೇಕು. ಹಾಕಿದ ನಂತರ ಒಂದು 10 ನಿಮಿಷ ಸ್ವಲ್ಪ ಕುದಿ ಬಂದರೆ ಟೇಸ್ಟ್ ಒಂಥರ ಪರಿಮಳ ತುಂಬ ಚೆನ್ನಾಗಿರ್ತದೆ ಅಂತೇಳಿ ಒಂದು 10 ನಿಮಿಷ ಕುದಿ ಬರಬೇಕು. ಇದು ಯಾರಿಗೆ ಶುಗರ್ ಇರ್ತದೆ ನೋಡಿ, ಅವರಿಗೆ ತುಂಬಾ ಒಳ್ಳೇದು ಇದು. ಯಾಕಂತೇಳಿದರೆ ಶುಗರ್ ಫುಲ್ ಕಂಟ್ರೋಲ್ ಮಾಡ್ತದೆ ಅಂತೇಳಿ ಇದನ್ನು ಕೆಲವರು ಡೈಲಿ ಬೆಳಿಗ್ಗೆ ಎದ್ದು 1 ಗ್ಲಾಸ್ ಇದನ್ನು ಜ್ಯೂಸ್ ಮಾಡಿ ಕುಡಿಯುವವರು ಸುಮಾರು ಮಂದಿ ಇರ್ತಾರೆ. ಸೊ ಇದನ್ನು ಡೈಲಿ ನಮ್ಮ ಅನ್ನದ ಜೊತೆ ಸೇವಿಸಿದರೆ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಈ ಚಪಾತಿಗೆಲ್ಲ ಇದು ಸೂಟೇಬಲ್ ಅಲ್ಲ, ಇದು ಚಪಾತಿ ಅಥವಾ ರೊಟ್ಟಿಗೆ ಇದೆಲ್ಲ ಅಷ್ಟೇನು ಸೂಟೇಬಲ್ ಅಲ್ಲ. ತಿನ್ಬೋದು, ತೊಂದರೆ ಇಲ್ಲ, ಬಟ್ ಇದು ಆ ರೈಸ್ ಜೊತೆ ಅಂತೂ ತುಂಬ ಟೇಸ್ಟಿ. ಇದು ನನ್ನ 2 ಮಕ್ಕಳಂತೂ ಇದರ ಮಸಾಲೆಯನ್ನು ತಿಂದದ್ದು, ಬಟ್ ಅದರ ಪೀಸನ್ನು ಯಾರು ಮುಟ್ಲೇ ಇಲ್ಲ, ಇಷ್ಟನೇ ಇಲ್ಲ. ಬಾಯಿ ಹತ್ರ ಬಾಯಿಗೆ ಇಡ್ತಾರೆ, ತೆಗೆದು ಬಿಸಾಡ್ತಾರೆ, ಇದೇನು ತುಂಬ ಕಹಿ ಕಹಿ ಅಂತೇಳಿ. ಬಟ್ ಅಷ್ಟೇನು ಕಹಿ ಇರಲಿಲ್ಲ, ಯಾಕಂತೇಳಿದ್ರೆ ನನ್ನ ಅತ್ತೆ ಹೇಳಿದರು ತುಂಬ ಸ್ವೀಟಾಗಿ ಒಂಥರ ಟೇಸ್ಟಿಯಾಗಿತ್ತು, ಬಟ್ ಕಹಿ ಎಲ್ಲ ಹೋಗಿದೆ ನೀರಲ್ಲಿ ಅಂತೇಳಿ. ಯಾಕಂತೇಳಿದ್ರೆ ಉಪ್ಪು ಹಾಕಿದ್ವಲ್ಲ, ಅದಕ್ಕೋಸ್ಕರ ಅದರ ಕಹಿ ಹೋಯಿತು, ಬರೇ ಸ್ವೀಟ್ ಜಾಸ್ತಿಯಾಗಿತ್ತು. ರೈಸಿಗೆಲ್ಲ ತುಂಬ ಟೇಸ್ಟಿಯಾಗಿ ಚಂದ ಇತ್ತು ನೋಡಿ, ಈ ಥರ ಕಲರೇ ತುಂಬ ಚಂದ ಉಂಟು ನೋಡಲಿಕ್ಕೆ. ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.